ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಶಿಕ್ಷಣ ಇಲಾಖೆಗಳು ಶಾಲಾ ಕಾಲೇಜುಗಳಿಗೆ ಅಲರ್ಟನ್ನು ಕೊಟ್ಟಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ನ ಮಾಡಿ. ಏನಂದರೆ ಕೊರೋನಾ ಹೊಸ ತಳಿ ಕೂಡ ಬಂದಿದೆ. ಕೆಲವೊಂದು ಕರ್ನಾಟಕದಲ್ಲಿ ಕೆಲವೊಂದು ಮೇನ್ ಕಾಲೇಜಸ್ಗಳು ಮತ್ತು ಹಾಸ್ಟೆಲ್ಸ್ಗಳಲ್ಲಿ ಕೋವಿಡ್ ಕೇಸಸ್ ಕೂಡ ಜಾಸ್ತಿ ಆಗ್ತಿದೆ. ಇದಕ್ಕೋಸ್ಕರ ಕರ್ನಾಟಕ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ, ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ, ಶಾಲೆಗಳಿಗೆ ಹೊಸ ಗೈಡ್ಲೈನ್ಸ್ ಕೂಡ ಕಳಿಸಿದೆ, ನೋಟಿಫಿಕೇಶನ್ ಕೂಡ ಕಳಿಸಿದೆ. ಏನಂದರೆ ಶಾಲಾ ಕಾಲೇಜಿಗೆ ಸಂದೇಶ ಕೂಡ ರವಾನೆ ಮಾಡಿದೆ ಶಿಕ್ಷಣ ಇಲಾಖೆಯವರು. ಬೆಂಗಳೂರು ಧಾರವಾಡದಲ್ಲಿ ಸ್ಫೋಟ ಎನ್ನುವ ಶಿಕ್ಷಣ ಇಲಾಖೆ ಸೂಚನೆ. ಅಂದರೆ ಬೆಂಗಳೂರು ಧಾರವಾಡ ಚಾಮರಾಜನಗರ ಆಗಿರ್ಬೋದು, ಈಗೆಲ್ಲ ಮೆಡಿಕಲ್ ಮತ್ತು ನಾನ್ ಮೆಡಿಕಲ್ ಕಾಲೇಜುಗಳು ಕೂಡ ಸೋಂಕು ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಮೆಡಿಕಲ್ ಕಾಲೇಜುಗಳಲ್ಲಿ ಮತ್ತು ನಾನ್ ಮೆಡಿಕಲ್ ಕಾಲೇಜುಗಳಲ್ಲಿ ಕೂಡ ಸೋಂಕು ಜಾಸ್ತಿ ಆಗಿರೋ ಕಾರಣ ಗೈಡ್ಲೈನ್ಸ್ ಕೂಡ ರಿಲೀಸ್ ಮಾಡಿತ್ತು. ಈಗ ಕಡಕ್ ಸೂಚನೆ ಕೂಡ ಕೊಟ್ಟಿದೆ ಶಿಕ್ಷಣ ಇಲಾಖೆಯವರು. ಏನಂದರೆ ಏನು ಎಚ್ಚರ ತಪ್ಪಿ ಅನಾಹುತ ಆದರೆ ನೀವು ಆಡಳಿತ ಮಂಡಳಿಯ ಹೊಣೆ, ಅಂದರೆ ಏನಾದರೂ ಎಚ್ಚರ ತಪ್ಪಿ ಕೋವಿಡ್ ಜಾಸ್ತಿಯಾಗಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ರೆ ನೀವು ಆಡಳಿತ ಮಂಡಳಿನೇ ಹೊಣೆ ಆಗಿರುತ್ತದೆ. ನೀವು ಸ್ಟ್ರಿಕ್ಟಾಗಿ ಕೋವಿಡ್ ರೂಲ್ಸ್ನ ಪ್ರೋಟೋಕಾಲ್ನ ಫಾಲೋ ಮಾಡಬೇಕಾಗುತ್ತೆ. ಮತ್ತು ನಿಮ್ಮದು ಕೊಟ್ಟಿರೋ ಹಾಗೆ ನಿಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ರದ್ದು ಮಾಡಿ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ 2 ಮಂತ್ವರೆಗೂ. ಮತ್ತು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಮತ್ತು ವಿದ್ಯಾರ್ಥಿಗಳು 18 ವರ್ಷ ಮೇಲೆ ಪಡೆದ ವಿದ್ಯಾರ್ಥಿಗಳು ಕಂಪಲ್ಸರಿ ವ್ಯಾಕ್ಸಿನೇಷನ್ ಕೂಡ ಆಗಿರಬೇಕಾಗುತ್ತೆ ಅಂತ ಇಲಾಖೆ ಕೊಡಿದೆ. ಇದಕ್ಕೂ ಎಚ್ಚರವನ್ನು ಮಾಡ್ತಿದೆ. ಅದಕ್ಕೋಸ್ಕರ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಎಲ್ಲರೂ ಸೇಫ್ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.